ಇವತ್ತು ಗೊಜ್ಜಾವಲಕ್ಕಿ ರೆಸಿಪಿನ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡುವಂಥ ತಿಂಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಅವಲಕ್ಕಿ, ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ 3 ಕಪ್ನಷ್ಟು, ಮತ್ತು ಒಗ್ಗರಣೆಗೆ ಬೇಕಾಗುವಂಥ ಸಾಮಾನು ಉದ್ದಿನ ಬೇಳೆ, ಕಡಲೆಬೀಜ, ಜೀರಿಗೆ, ಸಾಸಿವೆ, ಕಡಲೆಬೇಳೆ. ಎಣ್ಣೆನಲ್ಲಿ ಒಗ್ಗರಣೆ ಮಾಡಬೇಕು. ಸೊ ಇದಿಷ್ಟು ಒಗ್ಗರಣೆಗೆ ಬೇಕಾದಂಥ ಸಾಮಗ್ರಿಗಳು. ಆಮೇಲೆ ಬೆಲ್ಲ 1 ಸ್ಪೂನು, ಹುಣಸೆ ರಸ 1 ¼ ಬೌಲ್ನಷ್ಟು, ಕಾಯಿತುರಿ 1 ಬೌಲು, ತಿಳಿ ಸಾರಿನ ಪುಡಿ 1-2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ನೀರು ಇದಿಷ್ಟು ಗೊಜ್ಜಾವಲಕ್ಕಿ ಮಾಡಲಿಕ್ಕೆ ಬೇಕು. ಹಾಗೆಯೇ ಕರಿಬೇವಿನ ಸೊಪ್ಪು, ಇಂಗು, ಹಸಿಮೆಣಸಿನಕಾಯಿ 1-2-3, ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು, ಇದಿಷ್ಟು ಒಗ್ಗರಣೆಗೆ ಬೇಕು ಸಾಮಾನು. ಈಗ ಅವಲಕ್ಕಿನ ಪೌಡ್ರ್ ಮಾಡಿ ಇಟ್ಕೋಬೇಕು. 3 ಕಪ್ ಅವಲಕ್ಕಿ ತೊಗೊಂಡಿದ್ದನ್ನ ಪೌಡ್ರ್ ಮಾಡಿ ಇಟ್ಕೊಂಡು ಇನ್ನೊಂದು ಬೌಲ್ನಲ್ಲಿ ಹುಣಸೆ ರಸ, ಸ್ವಲ್ಪ ನೀರು, 1-3 ಬೌಲ್ನಷ್ಟು ನೀರು, ಇದಕ್ಕೆ ಬೆಲ್ಲ 1 ಸ್ಪೂನ್ನಷ್ಟು, ತಿಳಿಸಾರಿನ ಪುಡಿ 2 ಸ್ಪೂನು, ಉಪ್ಪು ರುಚಿಗೆ ಬೇಕಾದಷ್ಟು, ಇಲ್ಲಿ 1 ಚಿಕ್ಕ ಸ್ಪೂನ್ ತೊಗೊಂಡಿರೋದ್ರಿಂದ 4 ಸ್ಪೂನಷ್ಟು ಹಾಕಿದ್ದೀವಿ, ಮತ್ತು ಬೆಲ್ಲ 1-1½ ಸ್ಪೂನಷ್ಟು. ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಬೇಕು. 1 ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುಣಸೆ ಹುಳಿ, ಉಪ್ಪು, ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಪೌಡ್ರ್ ಮಾಡಿರೋ ಅವಲಕ್ಕಿನ ಅದಕ್ಕೆ ಹಾಕಿ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಬೇಕಾದರೆ ನೋಡಿಕೊಂಡು ಕಲಿಸ್ಕೊಳ್ಳಿ. ಒಂಥರ ದೋಸೆ ಹಿಟ್ಟು ಅದ ಥರ ಬರಬೇಕು ಒಂದ್ಸರ್ತಿ. ಆಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ, ಅವಲಕ್ಕಿ ರಸವನ್ನು ಹೀರುತ್ತೆ, ಉಪ್ಪು ಹುಳಿ ಖಾರನ. ಸ್ವಲ್ಪ ಹೊತ್ತು 1-10-15 ನಿಮಿಷ ಹಾಗೆ ಇಡಬೇಕು. ಈಗ ಬಾಣಲಿಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಮತ್ತು ಶೇಂಗಾ ಇವೆಲ್ಲವನ್ನು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಎಣ್ಣೆ 1-2 ಕಪ್ನಷ್ಟು ಬೇಕಾಗುತ್ತೆ. ಇದು 6 ಜನಕ್ಕೆ ನಾವು ಮಾಡ್ತಾ ಇರೋದ್ರಿಂದ 2 ಕಪ್ ಎಣ್ಣೆ ಬೇಕು. ಹಾಗೆ ಅರಿಶಿನ 1 ಚಿಟಿಕೆ ಹಾಕೋಬೇಕು ಒಗ್ಗರಣೆಗೆ, ಮತ್ತು ಇಂಗು. ಇಂಗು ಪೌಡ್ರ್ ಇದ್ದರೂ ಹಾಕೋಬೋದು, ಯಾವುದಾದ್ರೂ ಹಾಕ್ಬೋದು. ಸೊ ಇದಿಷ್ಟನ್ನ ಹಾಕಿ ಒಗ್ಗರಣೆ ಮಾಡಬೇಕು. ಕಡಲೆಬೀಜ ಎಲ್ಲ ಕೆಂಪಗಾದ ನಂತರ ಕರಿಬೇವು, ಹಸಿಮೆಣಸಿನಕಾಯಿ ಸೀಳಿಟ್ಟಿರೋದು 1-2 ಹಾಕಿ, ನಂತರ ಅವಲಕ್ಕಿನ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಅದು ಗಟ್ಟಿಯಾಗಿ ಹೋಗಿರುತ್ತೆ, ಅದನ್ನು ನೀಟಾಗಿ ಕಲಸಿ ಉದುರುದುರು ಮಾಡಬೇಕು. ಉದುರುದುರು ಮಾಡಿ ಒಗ್ಗರಣೆಗೆ ಹಾಕ್ತಾ ಹೋಗಬೇಕು. ಕೈಯಲ್ಲೇ ನೀಟಾಗಿ ಪುಡಿ ಮಾಡಿ ಹಾಕಬೇಕು. ಒಗ್ಗರಣೆ ಜೊತೆಗೆ ಚೆನ್ನಾಗಿ ಅದನ್ನು ಕಲಿಸ್ಬೇಕು. 1-5 ನಿಮಿಷ ಒಲೆ ಮೇಲಿಟ್ಟು ಚೆನ್ನಾಗಿ ಎಲ್ಲ ಬಿಸಿ ಆದಮೇಲೆ ಅವಲಕ್ಕಿ, ಕೊತ್ತಂಬರಿ ಸೊಪ್ಪು, ಕಾಯಿತುರಿ ಹಾಕಿ ಕಡೆಯಲ್ಲಿ ಗಾರ್ನಿಶ್ ಮಾಡಿ ಮತ್ತೆ ಮಿಕ್ಸ್ ಮಾಡಬೇಕು. ಇದು 6 ಜನಕ್ಕೆ ಸಾಕಾಗೋಷ್ಟು ನಾವು ಮಾಡಿದ್ದೀವಿ. 3 ಕಪ್ನಷ್ಟು ಅವಲಕ್ಕಿ 6 ಜನಕ್ಕಾಗುತ್ತೆ. ಸೊ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಮ್ಮನೆಯಲ್ಲಂತೂ ಎಲ್ಲರಿಗೂ ಬಹಳ ಇಷ್ಟವಾದಂತಹ ಗೊಜ್ಜವಲಕ್ಕಿ. ಎಲ್ಲ ಹಬ್ಬ ಹರಿದಿನದಲ್ಲಿ ಕೂಡ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಇದಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ನಲ್ಲಿ ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.